हेलो एव्रीवन एंड वेलकम बैक टू माय चैनल निविदे मोदलने सती नन चैनल गे बंदिद्रे प्लीज सब्सक्राइब माड़ी हागे वीडियो ना कोने वर्गु नोड़ी इ वीडियो अल्ली नम डे टू डे लाइफ अल्ली बेकागिरो अंतहा ओंदष्टु ट्रिक्स एंड टिप्स ना नानु शेयर माड़ता इदीनी सो वीडियो ना कंप्लीटली नोड़बिट्टु निमगे हेग अन्सुत्ते अंत कमेंट माड़ी तिळिसी सो ನಾವೆಲ್ಲರೂ ಕಿಚನ್ ಅಲ್ಲಿ ಈ ರೀತಿ ಸೀಜರ್ ಬಳಸ್ತೀವಿ ಹಾಲಿನ ಪ್ಯಾಕೆಟ್ ಕಟ್ ಮಾಡೋಕಾಗ್ಲಿ ಮೊಸರು ಪ್ಯಾಕೆಟ್ ಕಟ್ ಮಾಡೋಕಾಗ್ಲಿ ಇನ್ನೇನಕ್ಕೋ ಸೊ ಇದು ಕಿಚನ್ ಸೀಜರ್ಸ್ ಅಂತ ನಾವು ಯೂಶಲಿ ಎಲ್ಲರ ಮನೆಯಲ್ಲೂ ಸೆಪರೇಟ್ ಆಗಿ ಇಟ್ಕೊಂಡಿರ್ತೀವಿ ತುಂಬಾ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಬೇಗ ಬೇಗ ಸೀಜರ್ ಬ್ಲಂಟ್ ಆಗೋಗುತ್ತೆ ಇದಕ್ಕೆ ನನ್ನ ಹತ್ರ ಒಂದು ಸ್ಮಾಲ್ ಟ್ರಿಕ್ ಆರ್ ಹ್ಯಾಕ್ ಇದೆ ಈ ಸೀಜರ್ನ ಶಾರ್ಪ್ ಹೇಗೆ ಮಾಡೋದು ಅಂತ ಇದಕ್ಕೆ ಇಲ್ಲಿ ನೋಡಿ ಅಲ್ಯೂಮಿನಿಯಂ ಫಾಯಿಲ್ ಬೇಕಾಗುತ್ತೆ ಸೊ ಇದು ಯೂಶಲಿ ನಾವು ಬಾಕ್ಸ್ ಪ್ಯಾಕಿಂಗ್ ಎಲ್ಲ ಮಾಡೋದಕ್ಕೆ ಲಂಚ್ ಬಾಕ್ಸ್ ಆಗಲಿ ಚಪಾತೀಸ್ ಆಗಲಿ ಪ್ಯಾಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ವಾ ಅದೇ ಅಲ್ಯೂಮಿನಿಯಂ ಫಾಯಿಲ್ ಇದು ಸೊ ಇದನ್ನು ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಫಸ್ಟು ಇದೇ ಸೀಸರಿಂದನೇ ಕಟ್ ಮಾಡ್ಕೊತೀನಿ ಒಂದು ಅಷ್ಟು ಉದ್ದ ಇದ್ರೆ ಸಾಕು ಈ ಶೀಟು ಇದನ್ನೇನು ಮಾಡಬೇಕು ಒಂದು ಎರಡು ಫೋಲ್ಡ್ ಮಾಡಿಕೊಂಡು ಅಗೇನ್ ಆ್ಯಂಡ್ ಅಗೇನ್ ಈ ಸಿಸರಿಂದ ಈ ರೀತಿ ಕಟ್ ಮಾಡ್ಕೋಬೇಕು ಅವಾಗೇನಾಗುತ್ತೆ ಸಿಸರ್ ಶಾರ್ಪ್ ಆಗುತ್ತೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಇದು ಖಂಡಿತ ವರ್ಕ್ ಆಗುತ್ತೆ ಸೊ ಈ ರೀತಿ ಕಟ್ ಮಾಡಿಕೊಂಡು ಮತ್ತೆ ಆದಷ್ಟು ಕಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಸಿಸರ್ ಶಾರ್ಪ್ ಆಗಿ ಇನ್ನೂ ಲಾಂಗ್ ಲೈಫ್ ಬರುತ್ತೆ ಸಿಸರ್ಗೆ ನಾವು ಮತ್ತೆ ಮತ್ತೆ ಸಿಸರ್ ಬ್ಲಂಟ್ ಆಯಿತು ಅಂತ ಹೊಸದೇನು ತೊಗೋಬೇಕಾಗಿಲ್ಲ ನೀವು ಈ ಮೆಥಡ್ ಆರ್ ಈ ಟ್ರಿಕ್ನ ಟ್ರೈ ಮಾಡಿ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ ಸೊ ಇದೊಂದು ವೆರಿ ಸಿಂಪಲ್ ಆ್ಯಂಡ್ ಈಸಿ ಟ್ರಿಕ್ ಮೋಸ್ಟ್ ಆಫ್ ಅಸ್ ಮನೆಯಲ್ಲಿ ಇದು ಫಾಯಿಲ್ ಇದ್ದೇ ಇರುತ್ತೆ ಸೊ ಈ ರೀತಿ ಮಾಡೋದ್ರಿಂದ ಸಿಸರ್ ಚೆನ್ನಾಗಿ ಶಾರ್ಪ್ ಆಗಿ ವಾಪಸ್ ಬ್ಯಾಕ್ ಟು ನಾರ್ಮಲ್ ಆಗುತ್ತೆ ಸೊ ಶುಗರ್ ಬಾಕ್ಸ್ಗೆ ಇರುವೆ ಆಗೋದಂತೂ ತುಂಬಾ ಕಾಮನ್ ಎಲ್ಲರ ಮನೇಲಿ ನಾವು ಎಷ್ಟೇ ಸೇಫ್ ಗಾರ್ಡ್ ಮಾಡಿದ್ರು ಚಿಕ್ಕ ಇರುವೆ ಆಗಲಿ ಇಲ್ಲ ಕೆಂಪಿರುವೆ ಆಗಲಿ ಕಪ್ಪಿರುವೆ ಆಗಲಿ ಏನಾದರೂ ಒಂದು ಆಗಿಬಿಡತ್ತೆ ಆ ಶುಗರ್ ಇರೋ ಬಾಕ್ಸ್ಗೆ ಸೊ ಅದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂದರೆ ಶುಗರ್ಗೆ ಒಂದಷ್ಟು ಲವಂಗ ಇರುತ್ತಲ್ವ ಈ ಲವಂಗನ ಹಾಕ್ಬಿಟ್ಟು ಮುಚ್ಚಿಡಬಾರ್ದು ಲವಂಗ ಹಾಕಿದ್ಮೇಲೆ ಓಪನ್ ಇಡಬೇಕು ಅವಾಗ ಏನಾಗುತ್ತೆ ಇರುವೆ ಎಲ್ಲ ಆಟೋಮೆಟಿಕ್ಕಾಗಿ ಹೊಟ್ಟೋಗ್ಬಿಡತ್ತೆ ಯಾಕಂದರೆ ಇರುವೆಗೆ ಈ ಲವಂಗದ್ದು ಫ್ಲೇವರ್ ತುಂಬ ಸ್ಟ್ರಾಂಗ್ ಅನಿಸಿ ಅದಾಗದೆ ಕ್ಲಿಯರ್ ಆಗಿಬಿಡುತ್ತೆ ಸೊ ನೀವು ಇದನ್ನು ಕೂಡ ಟ್ರೈ ಮಾಡಿ ಇನ್ ಕೇಸ್ ನೀವು ಜಾಸ್ತಿ ಅಂದರೆ ಗ್ರಾಸರಿ ತೊಗೊಂಡು ಬಂದು ಸ್ಟೋರ್ ಮಾಡ್ತಾ ಇದ್ರೆ ಈ ರೀತಿ ಇರುವೆ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಒನ್ ಪಾಯಿಂಟ್ ಯಾವಾಗ ಬೇಕು ಆವಾಗ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತೊಗೊಂಬಂದರೆ ಮ್ಯಾನೇಜ್ ಮಾಡೋದು ತುಂಬ ಈಸಿ ಆಗುತ್ತೆ ಬಟ್ ಅದೇ ಜಾಸ್ತಿ ಕ್ವಾಂಟಿಟಿ ತೊಗೊಂಬಂದರೆ ಇರುವೆ ಆಗೋ ಚಾನ್ಸಸ್ ಇರುತ್ತೆ ಇರುವೆ ಆಗಿದ್ರೆ ಈ ಮೆಥಡ್ನ ಟ್ರೈ ಮಾಡಿ ಒಂದಷ್ಟು ಲವಂಗನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ನೀವೊಂದು 10-15 ನಿಮಿಷ ಆದಮೇಲೆ ಬಂದು ನೋಡಿದ್ರೆ ಬಾಕ್ಸಲ್ಲಿ ಇರುವೆನೆ ಇರೋದಿಲ್ಲ ಸೊ ಇದು ಇಲಾಯ್ಚಿ ಈಸ್ ಅ ವೆರಿ ನೋನ್ ಇಂಗ್ರೀಡಿಯೆಂಟ್ ಸ್ಪೆಷಲಿ ಸ್ವೀಟ್ಸ್ ಮಾಡುವಾಗ ಇಂಡಿಯನ್ ಸ್ವೀಟ್ಸ್ ಯಾವುದೇ ಆಗಿರಲಿ ಇಲಾಯ್ಚಿ ಈಸ್ ಅ ಮಸ್ಟ್ ಇದನ್ನು ಹಾಕ್ತೀವಿ ಎಲ್ಲ ಸ್ವೀಟ್ಗೂ ನಾವು ಯೂಶಲಿ ಏನು ಮಾಡ್ತೀವಿ ಈ ಪೀಲ್ನ ಒಳಗಡೆದು ಮಾತ್ರ ಯೂಸ್ ಮಾಡಿಕೊಂಡು ಪೀಲ್ನ ಬಿಸಾಕ್ಬಿಡ್ತೀವಿ ಬಟ್ ಇನ್ಸ್ಟೆಡ್ ನೀವು ಏನು ಮಾಡ್ಬೋದು ಅಂದರೆ ಇದನ್ನು ಈ ರೀತಿ ಟೀ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಟೀ ಮಾಡಬೇಕಾದ್ರೆ ಅವಾಗವಾಗ ಒಂದು ಇಲ್ಲ ಎರಡು ಪೀಲ್ ಟೀ ಪುಡಿ ಜೊತೆಗೆ ಹಾಕ್ಕೊಂಡ್ರೆ ಇಲಾಯ್ಚಿ ಟೀ ಆಗುತ್ತೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಜನಕ್ಕೆ ಇಷ್ಟ ಇಲಾಯ್ಚಿ ಟೀ ಸೊ ಸ್ಪೆಷಲಿ ಇಫ್ ಯು ಆರ್ ಯೂಸಿಂಗ್ ಅ ಪ್ಲೇನ್ ಟೀ ಪೌಡರ್ ಈ ರೀತಿ ನೀವು ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಟೀ ಮಾಡಬೇಕಾದ್ರೆ ಸೆಪ್ರೇಟಾಗಿ ಪೀಲ್ ಮಾಡೋದು ಆ ಥರ ಏನು ನೆಸೆಸರಿ ಇರಲ್ಲ ಸೊ ಇದು ಒಂದು ಟಿಪ್ಪು ಈ ರೀತಿ ನೀವು ಟೀ ಪೌಡರ್ಗೆ ಬೆರೆಸ್ಕೊಂಡು ಇಟ್ಕೊಂಡ್ಬಿಡ್ಬೋದು ಇದನ್ನು ಅದ್ರ ಜೊತೆಗೆ ನಾವು ರೈಸ್ ಮಾಡಬೇಕಾದ್ರೆ ಕೂಡ ಒಂದು ಸ್ವಲ್ಪ ಇದು ಒಂದಿಲ್ಲ ಎರಡು ಎಳೆ ಈ ಥರ ಹಾಕ್ಬಿಟ್ರೆ ತುಂಬಾ ಒಂಥರ ರೈಸ್ ಗಮ್ ಅಂತ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಅದ್ರ ಜೊತೆ ತುಪ್ಪ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸಿ ಜಾರ್ ಬ್ಲೇಡ್ ಬ್ಲಂಟ್ ಆದರೆ ಇದೊಂದು ಈಸಿ ಟೆಕ್ನಿಕ್ನ ನೀವು ಫಾಲೋ ಮಾಡಿದ್ರೆ ಬ್ಲೇಡ್ ತುಂಬಾ ಶಾರ್ಪ್ ಆಗಿರುತ್ತೆ ಸೊ ಏನು ಮಾಡೋದು ಅಂದರೆ ಈ ಥರ ಕಲ್ಲುಪ್ಪು ಅಂದರೆ ರಾಕ್ ಸಾಲ್ಟ್ ಅಂತೀವಲ್ಲ ಈ ರಾಕ್ ಸಾಲ್ಟ್ನ ಒಂದಷ್ಟು ಮಿಕ್ಸಿಗೆ ಹಾಕ್ಕೋಬೇಕು ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಬ್ಲೇಡು ಆ್ಯಕ್ಚುಲಿ ಶಾರ್ಪ್ ಆಗುತ್ತೆ ಸೊ ಇದನ್ನೆಲ್ಲ ಇದನ್ನು ನೀವು ಖಂಡಿತ ಟ್ರೈ ಮಾಡಿ ಇದು ತುಂಬಾ ಒಂಥರ ಹ್ಯಾಂಡಿ ಟ್ರಿಕ್
ನೋಡಿ ಇದು ಫುಲ್ ಈ ರೀತಿ ಪೌಡರ್ ಆಗೋವರೆಗೂ ನೀವು ಗ್ರೈಂಡ್ ಮಾಡಿದ್ರೆ ಬ್ಲೇಡ್ಸ್ ಶಾರ್ಪ್ ಆಗುತ್ತೆ ಸೊ ಈ ಟ್ರಿಕ್ ನೀವು ಫಾಲೋ ಮಾಡಿದ್ರೆ ಲೆಮನ್ ಅಲ್ಲಿ ಇರುವಂತ ಜ್ಯೂಸ್ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋಬಹುದು ಯೂಶುವಲಿ ನಾವು ಇದನ್ನ ಅರ್ಧ ಕಟ್ ಮಾಡಿಬಿಟ್ಟು ಹಾಗೆ ಹಿಂಡೋ ಅಭ್ಯಾಸ ಇಟ್ಕೊಂಡಿರ್ತೀವಿ ಇಲ್ಲ ಅಂದ್ರೆ ಆಕ್ಚುಲಿ ಸ್ಕ್ವೀಜರ್ ಇರುತ್ತಲ್ವ ಲೆಮನ್ ಸ್ಕ್ವೀಜರ್ ಅದನ್ನ ಯೂಸ್ ಮಾಡಿದ್ರೂ ಕೂಡ ಫುಲ್ ರಸ ಬರುತ್ತೆ ಬಟ್ ಅದು ಸ್ಕ್ವೀಜರ್ ಇಂದ ಸ್ಕ್ವೀಸ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ಒಂದು ಮೈಕ್ರೋವೇವ್ ಸೇಫ್ ಬೌಲ್ ಹಾಕ್ಬಿಟ್ಟು ಇದನ್ನ ಒಂದು 10 ಸೆಕೆಂಡ್ ಮೈಕ್ರೋವೇವ್ ಮಾಡ್ಕೊಂಡು ಆಮೇಲೆ ಸ್ಕ್ವೀಸ್ ಮಾಡಿದ್ರೆ ಆದಷ್ಟು ರಸ ಎಷ್ಟು ರಸ ಸಾಧ್ಯನೋ ಅಷ್ಟು ರಸ ಲೆಮನ್ ಇಂದ ಬರುತ್ತೆ ಸೊ ಇದು ಲೆಮನ್ ನ ನಾನು ಮೈಕ್ರೋವೇವ್ ಸೇಫ್ ಬೌಲ್ ಗೆ ಹಾಕ್ಬಿಟ್ಟು ಇಲ್ಲಿ ಇದರಲ್ಲಿ ಮೈಕ್ರೋವೇವ್ ಅಲ್ಲಿ ಪ್ಲೇಸ್ ಮಾಡಿದೀನಿ ಒಂದು 10 ಸೆಕೆಂಡ್ ಟೈಮರ್ ನ ಸೆಟ್ ಮಾಡ್ತಾ ಇದೀನಿ हत्त सेकेंड आदमेले तेगदबिट्टु नीवु स्क्वीज माड्कोंड्रे तुम्बा चेन्नागि अंद्रे आदष्टु रस बरुत्ते एनु वेस्ट आगल्ल याकंद्रे इदु नोडि लेमन स्वल्प साफ्ट आगि कूड आगिरुत्ते इन केस लाइन तुम्बा गट्टि अन्सिद्रे इन्नोंदु 10 सेकेंड्स जास्ति कूड नीवु मैक्रोवेव माड्कोबहुदु सो इदु पलाव् एले इल्लांद्रे बे लीफ अंतीवल्व इदु एल्लरु मनेल्लु यूस माडे माड्तीवि बट इदन्न ई रीति यूस माडोद्रिंद ನಿಮ್ಮ ಮನೆಯಲ್ಲಿ ಟೋಟಲಿ ಆ ನೆಗೆಟಿವ್ ವೈಬ್ಸ್ ನೆಗೆಟಿವ್ ವೈಬ್ರೇಷನ್ಸ್ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ ಸೋ ನಾನು ಪರ್ಸನಲಿ ಇದನ್ನ ಟ್ರೈ ಮಾಡಿದೀನಿ ನನಗೆ ತುಂಬಾ ಒಂದರ ಹಿಂಸೆ ಮನಸ್ಸಿಗೆ ಹಿಂಸೆ ಅನ್ಸಿದಾಗ ಅಥವಾ ತುಂಬಾ ಒಂದರ ನೆಗೆಟಿವ್ ಥಾಟ್ಸ್ ಬಂದಾಗ ನಾನು ಇದನ್ನ ಖಂಡಿತ ನಾನು ಆಲ್ಮೋಸ್ಟ್ ಅಂದ್ರೆ ಡೈಲಿ ಒಂದೊಂದು ಸತಿ ಮಾಡ್ತೀನಿ ಆಟೋಮ್ಯಾಟಿಕಲಿ ಏನಾಗುತ್ತೆ ವಿತ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು ಆದಷ್ಟು ನೆಗೆಟಿವಿಟಿನ ದೂರ ಇಡುತ್ತೆ ಈ ಮೆಥಡ್ ನ ಮಾಡೋದ್ರಿಂದ ಏನಿಲ್ಲ ಸಿಂಪಲ್ ಆಗಿ ಒಂದು ಈ ರೀತಿ ಒಂದು ಫುಲ್ ಆಗಿರೋ ಬೇ ಲೀಫ್ ತಗೊಳ್ಳಿ ಇದನ್ನ ಅಂಟಿಸ್ಬಿಟ್ಟು ರೂಮ್ ಅಲ್ಲಿ ಇಟ್ಬಿಡಬೇಕು ಒಂದು 10 ನಿಮಿಷದಷ್ಟು ನೀವು ರೂಮ್ ಅಲ್ಲಿ ಇಟ್ಟಾಗ ಅದು ಯಾವುದೇ ಅಂದ್ರೆ ಕರ್ಟನ್ ಆಗಲಿ ಸೋಫಾ ಆಗಲಿ ನಿಮ್ಮ ಬೆಡ್ ಸ್ಪ್ರೆಡ್ ಆಗಲಿ ಅದು ಅದರ ಹತ್ರ ಇಡಬಾರದು ಈ ರೀತಿ ಇದು ಬರ್ನ್ ಆಗುವಾಗ ಅದೇನ್ ಫ್ಯೂಮ್ಸ್ ಬರುತ್ತಲ್ವಾ ಅದು ಒಂದರ ಫುಲ್ ಅಟ್ಮಾಸ್ಫಿಯರ್ ನನೇ ಒಂದರ ಪಾಸಿಟಿವ್ ಆಗಿ ಟರ್ನ್ ಮಾಡುತ್ತೆ ನಾನಂತೂ ಇದನ್ನ ತುಂಬಾ ಪರ್ಸನಲಿ ಎಕ್ಸ್‌ಪೀರಿಯನ್ಸ್ ಮಾಡಿದಿನಿ ನಿಮಗೆ ಚೇಂಜ್ ಆಟೋಮ್ಯಾಟಿಕಲಿ ಗೊತ್ತಾಗ್ಬಿಡುತ್ತೆ ಅಂದ್ರೆ ಫಸ್ಟ್ ಟೈಮ್ ಮಾಡಿದಾಗ ತಕ್ಷಣಕ್ಕೆ ಗೊತ್ತಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನೀವು ಕಂಟಿನ್ಯೂಸ್ಲಿ ಮಾಡ್ತಾ ಇದ್ರೆ ನಿಮಗೇನೇ ಅದು ವೈಬ್ರೇಷನ್ಸ್ ಅಲ್ಲಿ ಚೇಂಜ್ ಫೀಲ್ ಆಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಈ ಬೇ ಲೀಫ್ ಇಟ್ ಕೀಪ್ಸ್ ಆಲ್ ದಿ ಕಾಕ್ರೋಚಸ್ ಅಂಡ್ ಇನ್ಸೆಕ್ಟ್ಸ್ ಅವೇ ಅಂತೆ ಇದರದು ಫ್ಯೂಮ್ಸ್ ಇರುತ್ತಲ್ವಾ ಸ್ಮಾಲ್ ಇನ್ಸೆಕ್ಟ್ಸ್ ಗೆ ಹಾಗೆ ಕಾಕ್ರೋಚಸ್ ಗೆ ಒಂದರ ತುಂಬಾ ಇರಿಟೇಟ್ ಆಗುತ್ತಂತೆ ಅದರಿಂದ ಕಾಕ್ರೋಚಸ್ ಆಗಲಿ ಈ ಚಿಕ್ಕ ಚಿಕ್ಕ ಕಿಮಿ ಕೀಟಗಳಾಗಲಿ ದೂರ ಇರುತ್ತೆ ಇದನ್ನ ನೀವು ಕಿಚನ್ ಅಲ್ಲಿ ಇನ್ ಕೇಸ್ ಕಾಕ್ರೋಚಸ್ ಜಾಸ್ತಿ ಆಗಿದ್ರೆ ಕೂಡ ಅಂಟಿಸ್ಬಿಟ್ಟು ಇಡಬಹುದು ಬಟ್ ರೂಮ್ ಅಲ್ಲಿ ನೀವು ಅಂಟಿಸಿದಾಗ ಎಲ್ಲಾ ವಿಂಡೋಸ್ ಡೋರ್ಸ್ ಎಲ್ಲಾ ಕ್ಲೋಸ್ ಮಾಡಿಬಿಟ್ಟು ಒಂದು ಅಷ್ಟೊತ್ತು ಬಿಟ್ರೆ ಒಳಗಡೆ ಒಂದರ ಅದೊಂದು ಗಮ್ ಅಂತ ಒಂದು ಡಿಫರೆಂಟ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ ನಿಮಗೆ ಮೈಂಡ್ ಸಕ್ಕತ್ ಒಂದರ ರಿಲ್ಯಾಕ್ಸ್ಡ್ ಫೀಲಿಂಗ್ ಆಗುತ್ತೆ ನೀವು ಇದನ್ನ ಖಂಡಿತ ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇದನ್ನ ಆಕ್ಚುಲಿ ದಿನಕ್ಕೆ ಒಂದ ಸತಿ ಮಾಡಿದ್ರೆ ಸಾಕು ಕಂಟಿನ್ಯೂಸ್ ಆಗಿ ಒಂದು ವಾರದಿಂದ 10 ದಿವಸ ನೀವು ಇದನ್ನ ಟ್ರೈ ಮಾಡಿ ನೋಡಿ ಬಟ್ ಮನೆಯಲ್ಲಿ ಚಿಕ್ಕ ಮಕ್ಕಳಾಗ್ಲಿ ಪೆಟ್ಸ್ ಆಗ್ಲಿ ಇದ್ರೆ ತುಂಬಾನೇ ಕೇರ್ಫುಲ್ ಆಗಿರಿ ಯಾಕಂದ್ರೆ ಅಂದ್ರೆ ಇದು ಹಾರ್ಮ್ಫುಲ್ ಅಂತ ಏನಲ್ಲ ಇದನ್ನ ನಾವು ಆಕ್ಚುಲಿ ಕುಕಿಂಗ್ ಅಲ್ಲಿ ಬಳಸ್ತೀವಿ ಇದು ಟಾಕ್ಸಿಕ್ ಏನಲ್ಲ ಬಟ್ ಅಂಟಿಸಿ ಇಟ್ಟಿರೋದ್ರಿಂದ ಇನ್ ಕೇಸ್ ಮಕ್ಕಳು ಇಟ್ಕೊಂಡು ಅಥವಾ ಪೆಟ್ಸ್ಗೆ ಏನಾದ್ರೂ ಹಾರ್ಮ್ ಆಗದೆ ಇರಲಿ ಅಂತ ಜೋಪಾನವಾಗಿ ಅಷ್ಟು ಕೇರ್ ನೀವು ತಗೋಬೇಕಾಗತ್ತೆ ಬಟ್ ಇನ್ ಅ ಡೇ ಐದರ್ ಒನ್ಸ್ ಆರ್ ಟ್ವೈಸ್ ಡಿಪೆಂಡಿಂಗ್ ಆನ್ ನಿಮ್ಗೆ ಹೆಂಗ್ ಅನ್ಸುತ್ತೋ ಆ ರೀತಿ ನೀವು ಫಾಲೋ ಮಾಡ್ಬೋದು ಸೊ ಈ ಮೆಥಡ್ ಫಾಲೋ ಮಾಡೋದ್ರಿಂದ ಕೂಡ ಮನೆಯಲ್ಲಿ ಸಾಕಷ್ಟು ನೆಗೆಟಿವ್ ಎನರ್ಜಿಯಿಂದ ನಾವು ದೂರ ಇರ್ಬೋದು ಮನೆಯಲ್ಲಿ ತುಂಬಾ ಒಂಥರ ನೆಗೆಟಿವಿಟಿ ಫೀಲ್ ಕೊಡ್ತಾ ಇದ್ರೆ ನೀವು ಇದನ್ನ ಡೈಲಿ ಮಾಡ್ಬೋದು ನಾವಂತೂ ಇದನ್ನ ಡೈಲಿ ಮಾಡ್ತೀವಿ ಅಂದ್ರೆ ಮಾಕ್ ಮಾಡ್ತಾ ಇರೋ ನೀರಲ್ಲಿ ಒಂದಷ್ಟು ಈ ರಾಕ್ ಸಾಲ್ಟ್ ಇರುತ್ತಲ್ವಾ ರಾಕ್ ಸಾಲ್ಟ್ ನ ಬೆರೆಸ್ಕೊಂಡ್ಬಿಡ್ಬೇಕು ಸಾಲ್ಟ್ ಇಸ್ ನೋನ್ ಟು ಕೀಪ್ ನೆಗೆಟಿವಿಟಿ ಅಂಡ್ ಈವಿಲ್ ಅವೇ ಅಂತೀವಲ್ವಾ ಸೊ ಈ ರೀತಿ ಸಾಲ್ಟ್ ನ ಹಾಕೊಂಡ್ಬಿಟ್ಟು ಈ ಸಾಲ್ಟ್ ವಾಟರ್ ಅಲ್ಲಿ ನಿಮ್ಗೆ ಆಸ್ ಯೂಶುವಲ್ ನೀವೇನು ಡಿಸ್ಇನ್ಫೆಕ್ಟೆಂಟ್ ಯೂಸ್ ಮಾಡ್ತಿರೋ ಫಿನೈಲ್ ಆಗ್ಲಿ ಫ್ಲೋರ್ ಕ್ಲೀನರ್ ಆಗ್ಲಿ ಅದನ್ನ ನೀವು ರೆಗ್ಯುಲರ್ ಆಗಿ ಹಾಕೋಬಹುದು ಅದ್ರ ಜೊತೆಗೆ ಒಂದು ಅಟ್ಲೀಸ್ಟ್ ಒಂದ್ ಟೀ ಸ್ಪೂನ್ ಆ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಂಡು ನೀವು ಮಾಕ್ ಮಾಡಿದ್ರೆ ಅಂದ್ರೆ ನನ್ನ ಪರ್ಸನಲ್ ಫೀಲಿಂಗ್ ಇಂದ ಹೇಳ್ತಾ ಇದ್ದೀನಿ ತುಂಬಾ ಒಂಥರ
ನೆಗೆಟಿವಿಟಿ ಆ ಚೇಂಜಸ್ ನಿಮಗೆ ಕಾಣಿಸುತ್ತೆ. ನೋಡಿ ಇದನ್ನು ಸ್ವಲ್ಪ ಅಂದರೆ ಸಾಲ್ಟ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಕರ್ಗೋಗುತ್ತೆ. ಡೈಲಿ ಇದನ್ನು ನೀವು ಫಾಲೋ ಮಾಡ್ತಾ ಇದ್ರೆ ಯಾವುದೇ ರೀತಿ ನೆಗೆಟಿವಿಟಿ ಆಗಲಿ ಮನೆಯಿಂದ ಹೊರಟೋಗುತ್ತೆ. ಸೊ ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ಟರ್ನಿಂಗ್ ಪಾಸಿಟಿವ್. ಸೊ ಸುಮಾರು ಜನ ಮನೆಯಲ್ಲಿ ಅಂದರೆ ಅನ್ನೆಸೆಸರಿ ವಿಚಾರಕ್ಕೆ ಜಗಳಗಳಾಗಲಿ ಇನ್ನೇನೋ ಮನಸ್ತಾಪ ಆಗಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಸೊ ಇದೆಲ್ಲ ಆಗ್ತಾ ಇರುತ್ತೆ. ಬಟ್ ಬಿಹೈಂಡ್ ಅಂದರೆ ಏನು ರೀಸನ್ ಅದ್ರ ಹಿಂದೆ ಅಂತ ಯಾರಿಗೂ ಗೊತ್ತಿರಲ್ಲ. ಲಾಟ್ ಆಫ್ ಎನರ್ಜೀಸ್ ಎಫೆಕ್ಟ್ ಆಗುತ್ತೆ ಮನೆಯಲ್ಲಿ ಮನೆಯಲ್ಲಿರುವಂತಹ ಫ್ಯಾಮಿಲಿ ಮೆಂಬರ್ಸ್ಗೆ. ಸೊ ಆ ನೆಗೆಟಿವ್ ಎನರ್ಜಿ ಇನ್ಫ್ಲೂಯೆನ್ಸಿಂದ ನಮ್ಮ ನಮ್ಮಲ್ಲೇ ಜಗಳಗಳಾಗೋದು ಅಥವಾ ಏನೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು. ಸೊ ಈ ರೀತಿ ಅಂದರೆ ಫಾರ್ ನೋ ರೀಸನ್ ದೊಡ್ಡ ದೊಡ್ಡ ಜಗಳ ಆಗೋದು ಬೇರೆ ವಿಚಾರ, ಬಟ್ ಫಾರ್ ನೋ ರೀಸನ್ ಔಟ್ ಆಫ್ ನೋ ವೇರ್ ಈ ಥರ ಎಲ್ಲ ಆಗ್ತಾ ಇದ್ರೆ ದರ್ ಇಸ್ ಡೆಫಿನೆಟ್ಲಿ ಸಮ್ ನೆಗೆಟಿವ್ ಇನ್ಫ್ಲೂಯೆನ್ಸ್ ಅಂತ ಅರ್ಥ. ಈ ಸ್ಮಾಲ್ ಸ್ಟೆಪ್ಸ್ ನೀವು ಮಾಡೋದ್ರಿಂದ ಮನೆಯಲ್ಲಿ ಇಟ್ ವಿಲ್ ಡೆಫಿನೆಟ್ಲಿ ಟರ್ನ್ ದ ಟೇಬಲ್ ಫಾರ್ ಯು. ಇದ್ರ ಜೊತೆಗೆ ಇನ್ನೊಂದು ಏನು ಮಾಡ್ಬೋದು ಅಂದರೆ ಈಗ ರೂಮಲ್ಲಿ ನಾಲ್ಕು ಕಾರ್ನರ್ಗೂ ಒಂದು ಹಿಡಿಯಷ್ಟು ಉಪ್ಪು ಹಾಕಿ ಬಿಟ್ಬಿಟ್ರೆ, ಸೇಮ್ ಉಪ್ಪು ಐದರ್ ಸೀ ಸಾಲ್ಟ್ ಆರ್ ರಾಕ್ ಸಾಲ್ಟ್ ನಿಮಗೆ ಯಾವ ಉಪ್ಪು ಹ್ಯಾಂಡಿಯಾಗಿ ಸಿಗುತ್ತೋ ಅದನ್ನು ನಾಲ್ಕು ಕಾರ್ನರ್ಗೆ ಹಾಕಿ ಇಟ್ಬಿಟ್ಟು ಆಮೇಲೆ 48 hours ಆದಮೇಲೆ ನೀವು ಅದನ್ನು ಡಿಸ್ಕಾರ್ಡ್ ಮಾಡಿಬಿಡ್ಬೇಕು. ಅದು ಅಷ್ಟೇ, ಸಾಲ್ಟ್ ಇಸ್ ಬಿಲೀವ್ಡ್ ಟು ಅಬ್ಸಾರ್ಬ್ ಆಲ್ ದ ನೆಗೆಟಿವಿಟಿ. ಸೊ ಅದೆಲ್ಲ ಅಬ್ಸಾರ್ಬ್ ಆಗತ್ತಂತೆ ಸಾಲ್ಟಲ್ಲಿ. ಸೊ ಹಂಗಾಗಿ 48 hours ಆದಮೇಲೆ ಯು ಕ್ಯಾನ್ ಡಿಸ್ಕಾರ್ಡ್ ದಟ್ ಸಾಲ್ಟ್. ಸೊ ಇದು ಈ ನಾನು ವಿಡಿಯೋಲ್ಲಿ ಶೇರ್ ಮಾಡ್ತಿರೋವಂಥದ್ದು ಎಲ್ಲಾನು ನಾನು ಪರ್ಸ್ನಲಿ ಫಾಲೋ ಮಾಡ್ತೀನಿ. ಸೊ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸೊ ಇನ್ ಕೇಸ್ ನೀವು ಈ ಮಾಪ್ ಎಲ್ಲಿಂದ ತೊಗೊಂಡೆ ಅಂತ ಇಫ್ ಯು ವಂಡ್ರಿಂಗ್, ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದು. ಇದನ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ, ಲಿಂಕ್ನ ಚೆಕ್ ಮಾಡಿ. ತುಂಬ ಒಳ್ಳೆ ಪ್ರಾಡಕ್ಟ್, ಅಂದರೆ ಸ್ಪೆಷಲಿ ಬ್ಯಾಕ್ ಪೇನ್ ಇರೋರು ಅಥವಾ ನೀ ಪೇನ್ ಇರೋರು ಬಗ್ಬಿಟ್ಟು ಒರೆಸ್ಬೇಕು ಅನ್ನೋದಿಲ್ಲ. ಇದು ವೆರಿ ಈಸಿ ಟು ಹ್ಯಾಂಡಲ್ ಆಲ್ಸೋ. ಒಂದು ಎಕ್ಸ್ಟ್ರಾ ಇದು ಕೂಡ ಕೊಟ್ಟಿರ್ತಾರೆ ಇದಕ್ಕೆ ಮಾಪ್. ನೋಡಿ ಇದು ಪ್ರೆಸ್ ಮಾಡಿದ ತಕ್ಷಣ ಎಕ್ಸಸ್ ವಾಟರ್ ಎಲ್ಲ ರಿಮೂವ್ ಆಗುತ್ತೆ ಆ್ಯಂಡ್ ಈಸಿಯಾಗಿ ಮಾಪ್ ಮಾಡ್ಬೋದು. ಸೊ ಈ ಪ್ರಾಡಕ್ಟು ಡಿಸ್ಕ್ರಿಪ್ಷನ್ ಐ ಮೀನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೀವು ನೋಡಿ ಆ್ಯಂಡ್ ಯು ಕ್ಯಾನ್ ಪ್ಲೇಸ್ ಆರ್ಡರ್. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ಈ ರೀತಿ ವಿಡಿಯೋಸ್ ನಿಮಗೆ ನೋಡಬೇಕು ಅನ್ನೋದಾದರೆ ನೀವು ಕಾಮೆಂಟ್ ಮಾಡಿ, ಇಲ್ಲಾಂದರೆ ನನಗೆ ಗೊತ್ತಾಗಲ್ಲ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅಂತ. ಸೊ ಐ ಗೆಸ್ ಈ ವಿಡಿಯೋಲ್ಲಿ ಇಷ್ಟೇ, ನಾನು ಮತ್ತೆ ಬೇಗ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಒತ್ತಿ, ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.